ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಉದ್ಯೋಗ ವಾರ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನೋಡ್ರಿ, ಇವತ್ತಿನ ಒಂದು ಉದ್ಯೋಗ ವಾರ್ತೆದಲ್ಲಿ ಏನ್ ಡಿಸ್ಕಸ್ ಮಾಡ್ತಿದೀವಪ್ಪ ಅಂದ್ರೆ, ಗವರ್ಮೆಂಟ್ ಆಫ್ ಇಂಡಿಯಾ ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಶನ್ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್, ಇಲ್ಲಿಂದ ಒಂದು ನೇಮಕಾತಿ ಬಂದಿದೆ, ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ವಿ. ನೋಡ್ರಿ, ನೇಮಕಾತಿ ಏನಪ್ಪಾ ಅಂದ್ರೆ 25/2023 ಅನೌನ್ಸ್ ಮಾಡಿದ್ದಾರೆ. ಸೊ ಗ್ರಾಮೀಣ ಡಾಕ್ ಸೇವಕ್ ಆನ್ಲೈನ್ ಎಂಗೇಜ್ಮೆಂಟ್ ಸ್ಪೆಷಲ್ ಸೈಕಲ್ ಮೇ 2023. ಸೊ ಇರುವಂತಹ ಹುದ್ದೆ ಯಾವ್ದಪ್ಪ ಅಂದ್ರೆ ಗ್ರಾಮೀಣ ಡಾಕ್ ಸೇವಕ್ ಹುದ್ದೆ, ಇದು ಆನ್ಲೈನ್ ಎಂಗೇಜ್ಮೆಂಟ್ ಸ್ಪೆಷಲ್ ಸೈಕಲ್ ಮೇ 2023. Online applications are invited from the eligible applicants for the engagement as Grameen Dak Sevaks, Branch Postmaster, Assistant Branch Postmaster in Branch Post Office created in the year of 2023. So, ಸೊಡ್ರಿ, ಅಪ್ಲಿಕೇಶನ್ಸ್ ಯಾವ್ದಕ್ಕೆ ಕರಿತಿದಾರಪ್ಪ ಅಂದ್ರೆ, ಆನ್ಲೈನ್ ಅಪ್ಲಿಕೇಶನ್ಸ್ ನ ಯಾರೆಲ್ಲ ಎಲಿಜಿಬಲ್ ಅಂದ್ರೆ, ಯಾರೆಲ್ಲ ನೋಡ್ರಿ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಇದ್ರೆ, ಯಾರಿಗೆಲ್ಲ ಏನಪ್ಪ ಅಂದ್ರೆ ಇಲ್ಲಿ ಎಲಿಜಿಬಿಲಿಟಿ ಆಗುತ್ತೆ ಅಂತ ಅಭ್ಯರ್ಥಿಗಳು ಮಾತ್ರ ಏನಪ್ಪ ಅಂದ್ರೆ, ಗ್ರಾಮೀಣ ಡಾಕ್ ಸೇವಕ್ ಅದರೊಳಗಡೆ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಮತ್ತೆ ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಹುದ್ದೆಗಳಿಗೆ ಆನ್ಲೈನ್ ಅಪ್ಲಿಕೇಶನ್ಸ್ ಕರೆದಿದ್ರೆ. ಅಪ್ಲಿಕೇಶನ್ಸ್ ಆರ್ ಟು ಬಿ ಸಬ್ಮಿಟೆಡ್ ಆನ್ಲೈನ್ ಅಟ್ ದ https://indianpostgdonline.gov.in/. ನೋಡ್ರಿ, ಆನ್ಲೈನ್ ಅಪ್ಲಿಕೇಶನ್ಸ್ ನ ನೀವೇನಪ್ಪ ಅಂದ್ರೆ ಈ ಒಂದು ವೆಬ್ಸೈಟ್ ಇಂದ, ಯಾವ್ದಂದ್ರೆ https://indianpostgdonline.gov.in ಮೂಲಕನೇ ಆನ್ಲೈನ್ ಅಪ್ಲಿಕೇಶನ್ ನ ಸಲ್ಲಿಸಬೇಕಾಗಿದೆ. ನೋಡ್ರಿ, ಆನ್ಲೈನ್ ಅಪ್ಲಿಕೇಶನ್ 22/5/2023 ಸ್ಟಾರ್ಟ್ ಆಗುತ್ತೆ, 11/6/2023 ಎಂಡ್ ಆಗುತ್ತೆ. ಅದೇ ತರ ನೋಡ್ರಿ, ನಿಮ್ಮ ಅಪ್ಲಿಕೇಶನ್ಸ್ ಅಲ್ಲಿ ಏನಾದ್ರೂ ಕರೆಕ್ಷನ್ಸ್ ಇದ್ರೆ ಆ ಕರೆಕ್ಷನ್ ಮಾಡ್ಕೊಳಕ್ ಇರುವಂತಹ ಕಾಲಾವಕಾಶ 12/6/2023 ಇಂದ 14/6/2023. ಅದೇ ತರ ನಿಮ್ಗೆ ಸ್ಯಾಲರಿ ಎಷ್ಟು ಕೊಡ್ತಾರಪ್ಪ ಅಂದ್ರೆ, ನೀವು ಬ್ರಾಂಚ್ ಪೋಸ್ಟ್ ಆಫೀಸರ್ ಆದ್ರೆ ನಿಮ್ಗೆ ಪ್ರತಿ ತಿಂಗಳು 12,000 to 29,380 rupees ಕೊಡ್ತಾರೆ. ಅದೇ ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಆದ್ರೆ ನೋಡ್ರಿ ನಿಮಗೆ 10,000 to 24,470 rupees ಕೊಡ್ತಾರೆ. ಆಮೇಲೆ ಇಲ್ಲಿ ಜಾಬ್ ಪ್ರೊಫೈಲ್ ಹೇಳಿದ್ದಾರೆ, ಏನ್ ಜಾಬ್ ಪ್ರೊಫೈಲ್ ಇರುತ್ತೆ ಅಂತ ಆ ಜಾಬ್ ಪ್ರೊಫೈಲ್ ಅನ್ನು ಕೂಡ ನೋಡ್ಕೊರಿ. ಆಮೇಲೆ ಏಜ್ ಲಿಮಿಟ್ ನೋಡೋದಾದ್ರೆ ನೋಡ್ರಿ, ಕನಿಷ್ಠ 18 ವರ್ಷ ಆಗಿರ್ಬೇಕು, ಗರಿಷ್ಠ 40 ವರ್ಷದವರೆಗೂ ನಿಮ್ಗೆ ಟೈಮ್ ಅನ್ನ ಕೊಟ್ಟಿದ್ದಾರೆ. ಆಮೇಲೆ ನೋಡ್ರಿ, ವಯೋಮಿತಿಯನ್ನು ಕೂಡ ಏನಪ್ಪ ಅಂದ್ರೆ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ರಿ, ನಿಮ್ಮ ನೀವೇನಾದ್ರೂ SC/ST ಕ್ಯಾಟಗರಿಗೆ ಸೇರಿದ್ರೆ ನಿಮ್ಗೆ 5 ವರ್ಷ ವಯೋಮಿತಿ ಸಡಲಿಕೆ ಸಿಗುತ್ತೆ. OBC ಅಭ್ಯರ್ಥಿಗಳಾಗಿದ್ರೆ 3 ವರ್ಷ ವಯೋಮಿತಿ ಸಡಲಿಕೆ ಸಿಗುತ್ತೆ. ವಿಕಲಚೇತನ ಅಭ್ಯರ್ಥಿಗಳಾಗಿದ್ರೆ 10 ವರ್ಷ ವಯೋಮಿತಿ ಸಡಲಿಕೆ ಸಿಗುತ್ತೆ. ಅದೇ ತರ ನೋಡ್ರಿ, ವಿಕಲಚೇತನ ಅಭ್ಯರ್ಥಿಗಳಾಗಿದ್ದು OBC ಕ್ಯಾಟಗರಿ ಸೇರಿದ್ರೆ 13 ವರ್ಷ ವಯೋಮಿತಿ ಸಡಲಿಕೆ ಸಿಗುತ್ತೆ. ವಿಕಲಚೇತನ ಆಗಿದ್ದು SC/ST ಕ್ಯಾಟಗರಿಗೆ ಸೇರಿದ್ರೆ 15 ವರ್ಷ ವಯೋಮಿತಿ ಸಡಲಿಕೆ ಸಿಗುತ್ತೆ. ಆಮೇಲೆ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ನ ನೋಡೋದಾದ್ರೆ, ವಿದ್ಯಾರ್ಹತೆ ನೋಡೋದಾದ್ರೆ, ಸೆಕೆಂಡರಿ ಸ್ಕೂಲ್ ಪಾಸ್ ಸರ್ಟಿಫಿಕೇಟ್ ಆಫ್ 10th ಸ್ಟ್ಯಾಂಡರ್ಡ್, ಹ್ಯಾವಿಂಗ್ ಪಾಸ್ಡ್ ಇನ್ ಮ್ಯಾಥಮೆಟಿಕ್ಸ್ ಅಂಡ್ ಇಂಗ್ಲಿಷ್, ಹ್ಯಾವಿಂಗ್ ಬೀನ್ ಸ್ಟಡೀಡ್ ಆಸ್ ಅ ಕಂಪಲ್ಸರಿ ಎಲೆಕ್ಟಿವ್ ಸಬ್ಜೆಕ್ಟ್ ಕಂಡಕ್ಟೆಡ್ ಬೈ ಎನಿ ರೆಕಗ್ನೈಸ್ಡ್ ಬೋರ್ಡ್. ನೋಡ್ರಿ, ಜಸ್ಟ್ ನೀವು SSLC ಪಾಸ್ ಆದ್ರೆ ಸಾಕು, ನೀವು ಈ ಹುದ್ದೆಗೆ ಎಲಿಜಿಬಲ್ ಆಗ್ತೀರಾ. ನೋಡ್ರಿ, ಈ ಹುದ್ದೆಗೆ ಇರುವಂತ ಎಜುಕೇಶನ್ ಕ್ವಾಲಿಫಿಕೇಶನ್ ಅಥವಾ ವಿದ್ಯಾರ್ಹತೆ ಏನಪ್ಪ ಅಂದ್ರೆ, ನೀವು ಕೇವಲ SSLC ಪಾಸ್ ಆದ್ರೆ ಸಾಕು, ನೀವು ಈ ಹುದ್ದೆಗೆ ಎಲಿಜಿಬಲ್ ಆಗ್ತೀರಾ. ಜಸ್ಟ್ 10th ಪಾಸ್ ಆದವರು ಆಗ್ತಾರೆ. ದ ಅಪ್ಲಿಕೇಟ್ ಶುಡ್ ಹ್ಯಾವ್ ಬೀನ್ ಸ್ಟಡೀಡ್ ದ ಲೋಕಲ್ ಲ್ಯಾಂಗ್ವೇಜ್, ದಟ್ ಇಸ್ ದ ನೇಮ್ ಆಫ್ ದ ಲ್ಯಾಂಗ್ವೇಜ್ ಅಟ್ ದ ಸೆಕೆಂಡರಿ ಸ್ಟ್ಯಾಂಡರ್ಡ್ ಆಸ್ ದ ಕಂಪಲ್ಸರಿ ಆರ್ ಎಲೆಕ್ಟಿವ್ ಸಬ್ಜೆಕ್ಟ್. ಅಂದ್ರೆ ನೀವು ನೋಡ್ರಿ, ಸ್ಥಳೀಯ ಭಾಷೆಯನ್ನ ಕಲ್ತಿರ್ಬೇಕು. SSLC ಏನಪ್ಪಾ ಅಂದ್ರೆ ಸ್ಥಳೀಯ ಭಾಷೆಯನ್ನ ಕಲ್ತಿದ್ರೆ ನೀವು ಇಲ್ಲಿ ಎಲಿಜಿಬಲ್ ಆಗ್ತೀರಾ. ನೋಡ್ರಿ, ಅದರ್ ಕ್ವಾಲಿಫಿಕೇಶನ್ಸ್ ಅಂದ್ರೆ ನಿಮ್ಗೆ ಕಂಪ್ಯೂಟರ್ ನಾಲೆಜ್ ಇರಬೇಕು, ಸೈಕ್ಲಿಂಗ್ ನಾಲೆಜ್ ಇರಬೇಕು, ಜೊತೆಗೆ ನೋಡ್ರಿ ಅಡಿಕ್ವೇಟ್ ಮೀನ್ಸ್ ಆಫ್ ಲೈವ್ಲಿಹುಡ್ ಕೂಡ ನಿಮ್ಗೆ ಇರಬೇಕಾಗುತ್ತೆ. ಆಮೇಲೆ ರಿಸರ್ವೇಷನ್ ಕ್ಯಾಟಗರಿನ ಕೊಟ್ಟಿದ್ದಾರೆ, ಅದನ್ನು ಕೂಡ ನೋಡ್ಕೊರಿ. ನೋಡ್ರಿ, ಹೌ ಟು ಅಪ್ಲೈ ಅಂದ್ರೆ, ನಾನು ಆಗ್ಲೇ ಹೇಳಿದೆ, ಅಪ್ಲಿಕೇಶನ್ಸ್ ನ ಆನ್ಲೈನ್ ಸಬ್ಮಿಟ್ ಮಾಡಬೇಕು. ಅದು ಕೂಡ ಏನಪ್ಪಾ ಅಂದ್ರೆ https://indiapostgdonline.gov.in ಮೂಲಕ ನೀವೇನಪ್ಪ ಅಂದ್ರೆ ಅಪ್ಲಿಕೇಶನ್ ಹಾಕಬೇಕು. ಅದು ಕೂಡ 22/5/2023 ಇಂದ 11/6/2023 ವರೆಗೆ ನಿಮ್ಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಸಮಯಾವಕಾಶವನ್ನು ಕೊಟ್ಟಿದ್ದಾರೆ. ಆಮೇಲೆ ಸೆಲೆಕ್ಷನ್ ಕ್ರೈಟೀರಿಯಾ ನೋಡ್ರಿ, ದ ಅಪ್ಲಿಕೇಶನ್ ವಿಲ್ ಬಿ ಶಾರ್ಟ್ ಲಿಸ್ಟೆಡ್ ಫಾರ್ ದ ಎಂಗೇಜ್ಮೆಂಟ್ ಆನ್ ದ ಬೇಸಿಸ್ ಆಫ್ ಜನರೇಟೆಡ್ ಮೆರಿಟ್ ಲಿಸ್ಟ್. ಮೆರಿಟ್ ಲಿಸ್ಟ್ ಮೇಲೆ ನಿಮ್ಗೆ ಫಸ್ಟ್ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ದ ಮೆರಿಟ್ ಲಿಸ್ಟ್ ವಿಲ್ ಬಿ ಪ್ರಿಪೇರ್ಡ್ ಆನ್ ದ ಬೇಸಿಸ್ ಆಫ್ ದ ಮಾಸ್ ಒಬ್ಟೇನ್ ಇನ್ ದ ಗ್ರೇಡ್ಸ್ ಆರ್ ಅ ಪಾಯಿಂಟ್ಸ್ ಇನ್ ಸೆಕೆಂಡರಿ ಸ್ಕೂಲ್ ಎಕ್ಸಾಮಿನೇಷನ್ ಸರ್ಟಿಫಿಕೇಟ್. ಅಂದ್ರೆ ನೋಡ್ರಿ, ನಿಮ್ಗೆ ಯಾವ ತರ ಶಾರ್ಟ್ ಲಿಸ್ಟ್ ಮಾಡ್ತಾರೆ ಅಂದ್ರೆ, ನೀವು SSLC ಅಲ್ಲಿ ಎಷ್ಟು ಮಾರ್ಕ್ಸ್ ಅನ್ನ ತೆಗೆದುಕೊಂಡಿದ್ರಲ್ಲ ಅದ್ರ ಮೇಲೆ ನಿಮ್ಗೆ ಶಾರ್ಟ್ ಲಿಸ್ಟ್ ಅನ್ನ ಮಾಡ್ತಾರೆ. ಫಾರ್ ದ ಅಪ್ಲಿಕೆಂಟ್ಸ್ ವೇರ್ ದ ಸೆಕೆಂಡರಿ ಸ್ಕೂಲ್ ಎಕ್ಸಾಮಿನೇಷನ್ ಆರ್ 10th ಸ್ಟ್ಯಾಂಡರ್ಡ್ ಮಾರ್ಕ್ ಶೀಟ್, ಮಾರ್ಕ್ಸ್ ಮೆನ್ಷನ್ ಆಫ್ ಈ ಸಬ್ಜೆಕ್ಟ್ ಆರ್ ಮಾರ್ಕ್ಸ್ ಮೆನ್ಷನ್ ಇನ್ ದ ಗ್ರೇಡ್ ಪಾಯಿಂಟ್ಸ್ ಬೋತ್. ಅಂದ್ರೆ ಇನ್ ಕೇಸ್ ಯಾರ್ದಾದ್ರು ನೋಡ್ರಿ ಈಗ ಗ್ರೇಡ್ ಅಥವಾ ಪಾಯಿಂಟ್ ಸಿಸ್ಟಮ್ ಅಲ್ಲಿ ಇತ್ತಂದ್ರೆ ಅದನ್ನ ಏನ್ ಮಾಡ್ತಾರೆ ಅಂದ್ರೆ ಪರ್ಸೆಂಟೇಜ್ ಕನ್ವರ್ಟ್ ಮಾಡಿ ನೀವು ಹಾಕಬೇಕಾಗತ್ತೆ. ಅಪ್ಲಿಕೆಂಟ್ಸ್ ಹ್ಯಾವಿಂಗ್ ಬೋತ್ ಮಾರ್ಕ್ಸ್ ಅಂಡ್ ಗ್ರೇಡ್ಸ್ ಇನ್ ದೇರ್ ಮಾರ್ಕ್ ಶೀಟ್ ಹ್ಯಾವ್ ಟು ಅಪ್ಲೈ ವಿತ್ ಮಾರ್ಕ್ಸ್ ಓನ್ಲಿ. ಅಂದ್ರೆ ಇನ್ ಕೇಸ್ ನಿಮ್ಗೆ ಎರಡರಲ್ಲಿ ಒಂದಿದ್ರೆ ಒಂದನ್ನೇ ಹಾಕ್ಬೇಕು, ಯಾವ್ದು ಮಾರ್ಕ್ಸ್ ಮೂಲಕ ಮಾತ್ರನೇ ಹಾಕ್ಬೇಕಾಗತ್ತೆ. ಇದಾದ್ಮೇಲೆ ನೋಡ್ರಿ, ಫಾರ್ ಅಪ್ಲಿಕೆಂಟ್ಸ್ ಹ್ಯಾವಿಂಗ್ ಅ ಗ್ರೇಡ್ ವೈಸ್ ಮಾರ್ಕ್ಸ್ ವಿಲ್ ಬಿ ಶಾರ್ಟ್ ಲಿಸ್ಟೆಡ್. ಅಂದ್ರೆ ನಿಮ್ ಗ್ರೇಡ್ ವೈಸ್ ಇದ್ರೆ ಎಷ್ಟು ಮಾರ್ಕ್ಸ್ ಅನ್ನೋದನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ, ಅದ್ರ ಪ್ರಕಾರ ಹಾಕಿದ್ದಾರೆ. ಇದಾದ್ಮೇಲೆ ನೋಡ್ರಿ, ಇದು ಏನ್ ಎಕ್ಸ್ಟೆಂಡ್ ಮಾಡ್ತಾರಪ್ಪ ಅಂದ್ರೆ, ನಿಮ್ಗೆ ಈ ಗ್ರೇಡ್ ಸಿಸ್ಟಮ್ ಅನ್ನ ತೆಗೆದುಕೊಂಡು ಆಮೇಲೆ ನಿಮ್ಗೆ ಸೆಲೆಕ್ಷನ್ ಅನ್ನ ಮಾಡ್ತಾರೆ.
applications must be submitted without the complete data will be rejected. Andre in case new application submit madidre yavade correct data kodilla andre avag nimne en martarappa andre reject ana martare. So nodri shortlist madidore next en martarappa andre additional criteria mele nimna select ana martare. Andre nodri in case jaasti abhyarthigalu bandre aa criteria mele nimge select ana martare amele document verification kuda irutte. So important instructions kuda helidare important instructions saha neevu odkori. So notary annexure 3-4 alena caste certificate author nagirbeku nimma education andre in case nimge reservation certificate idre adu yav tarana irbeku annadana helidare. Amale notary application fees nodadadre a fee of 100 rupees is to be paid by the applicants for the post notified in the choice of the division. So notary nimge enapandre application fees astu irutandre 100 rupees irutte. However, the payment of fees exempted from female applicants, SC/ST applicants, PWD applicants and trans women applications. Illi notary mahilarige SC/ST abhyarthigalige matte ವಿಕಲಚೇತನ ಅಭ್ಯರ್ಥಿಗಳಿಗೆ ಮತ್ತೆ ಏನಪ್ಪಾ ಅಂದ್ರೆ ಟ್ರಾನ್ಸ್ ವುಮೆನ್ ಅಭ್ಯರ್ಥಿಗಳಿಗೆ ಯಾವುದೇ ತರಹದ ಅಪ್ಲಿಕೇಶನ್ ಫೀಸ್ ಇರಲ್ಲ. ಬಿಟ್ಟು ಎಲ್ಲಾ ಅಭ್ಯರ್ಥಿಗಳು ಕೂಡ ಏನಪ್ಪಾ ಅಂದ್ರೆ 100 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಅಪ್ಲಿಕೇಶನ್ ಫೀಸ್ ಅನ್ನ ನೀವು ಏನಪ್ಪಾ ಅಂದ್ರೆ ಆನ್ಲೈನ್ ಪೇಮೆಂಟ್ ಮಾಡಬಹುದು. ಅದನ್ನ ನೋಡ್ರಿ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್ ಮತ್ತೆ ಯುಪಿಐ ಫೆಸಿಲಿಟಿ ಯೂಸ್ ಮಾಡ್ಕೊಂಡು ಏನಪ್ಪಾ ಅಂದ್ರೆ ಆನ್ಲೈನ್ ಪೇಮೆಂಟ್ ಮಾಡಬಹುದಾಗಿದೆ. ಸೆಲೆಕ್ಷನ್ ಆಫ್ ಡಿವಿಷನ್ ಅಂಡ್ ಎಕ್ಸರ್ಸೈಸ್ ರೆಫರೆನ್ಸ್. ಆನ್ ಅಪ್ಲಿಕೆಂಟ್ ಕ್ಯಾನ್ ಓನ್ಲಿ ಅಪ್ಲೈ ಆರ್ ಮೂವ್ ವೇಕೆಂಟ್ ಪೋಸ್ಟ್ ಆಫ್ ಜಿಡಿಎಸ್ ಇನ್ ಒನ್ ಆಫ್ ದ ಸೆಲೆಕ್ಟೆಡ್ ಡಿವಿಷನ್ ಬಿಫೋರ್ ಸೆಲೆಕ್ಟಿಂಗ್ ದ ಡಿವಿಷನ್ ಆಪ್ಷನ್. ಅಂದ್ರೆ ನಿಮಗೆ ಒಂದೇ ಅಥವಾ ಡಿವಿಷನ್ ಅನ್ನ ಸೆಲೆಕ್ಟ್ ಮಾಡಬೇಕು, ಒಂದಕ್ಕಿಂತ ಹೆಚ್ಚು ಡಿವಿಷನ್ ಅನ್ನ ಸೆಲೆಕ್ಟ್ ಮಾಡಂಗಿಲ್ಲ. ಆನ್ ಸೆಲೆಕ್ಟಿಂಗ್ ದ ಡಿವಿಷನ್ಸ್ ಅ ಲಿಸ್ಟ್ ಆಫ್ ಎಲಿಜಿಬಲ್ ವಿಲ್ ಬಿ ಡಿಸ್ಪ್ಲೇಡ್ ಅಗೇನ್ಸ್ಟ್ ವಿಚ್ ಅಪ್ಲಿಕೆಂಟ್ ಹ್ಯಾಸ್ ದ ಪ್ರಿಫರೆನ್ಸ್. ದ ಅಪ್ಲಿಕೆಂಟ್ ವಿಲ್ ನಾಟ್ ಬಿ ಕನ್ಸಿಡರ್ ಫಾರ್ ದ ಪೋಸ್ಟ್ ಫಾರ್ ವಿಚ್ ಹಿ ಆರ್ ಶಿ ಹ್ಯಾಸ್ ಗಿವನ್ ಆರ್ ಇಂಡಿಕೇಟೆಡ್ ಆರ್ ಹೀಸ್ ಆರ್ ಹರ್ ಪ್ರಿಫರೆನ್ಸ್. ಹವರ್ ಇಫ್ ಶಾರ್ಟ್ ಲಿಸ್ಟೆಡ್ ಓನ್ಲಿ ಆನ್ ದ ಪೋಸ್ಟ್ ಓನ್ಲಿ ಬಿ ಆಫರ್ಡ್ ಫಾರ್ ದ ಎಂಗೇಜ್ಮೆಂಟ್ ಈಸ್ ಆರ್ ಹರ್ ರೈಟ್ ಇನ್ ಅದರ್ ಪೋಸ್ಟ್ ವಿಲ್ ಬಿ ಫೋರ್ಟಿಫೈಡ್. ಅಂದ್ರೆ ನೋಡ್ರಿ ನಿಮ್ಗೆ ಡಿವಿಷನ್ ವೈಸ್ ನೀವ್ ಏನಪ್ಪಾ ಅಂದ್ರೆ ಅಪ್ಲಿಕೇಶನ್ಸ್ ಹಾಕ್ಬೇಕಾಯ್ತದೆ. ಅದರಲ್ಲಿ ನಿಮ್ ಶಾರ್ಟ್ ಲಿಸ್ಟ್ ಆದ್ರೆ ಮಾತ್ರ ನಿಮ್ಗೆ ಏನಪ್ಪಾ ಅಂದ್ರೆ ಪೋಸ್ಟಿಂಗ್ ಅನ್ನ ಕೊಡ್ತಾರೆ. ಇನ್ ಕೇಸ್ ಆಗ್ಲಿಲ್ಲ ಅಂದ್ರೆ ಬೇರೆ ಪೋಸ್ಟಿಂಗ್ ಅಥವಾ ಬೇರೆ ನಿಮ್ಮ ಡಿವಿಷನ್ ಅಲ್ಲಿ ಕನ್ಸಿಡರೇಷನ್ ಅನ್ನ ಮಾಡಲ್ಲ. ಸೊ ನೋಡ್ರಿ ಇಲ್ಲಿ ಡೈರೆಕ್ಟ್ ನಿಮ್ಗೆ ಏನಿರುತ್ತಪ್ಪ ಅಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆ ಇಲ್ಲದೆ ಇರ್ದೇನೆ ನಿಮ್ಗೆ ಏನಪ್ಪಾ ಅಂದ್ರೆ ನೇರ ನೇಮಕಾತಿಯನ್ನ ಮಾಡ್ತಾರೆ. ಸೊ ಇದು ಏನಪ್ಪಾ ಅಂದ್ರೆ ಈ ಒಂದು ಭಾರತೀಯ ಅಂಚೆ ಇಲಾಖೆಯಲ್ಲಿ ಇರುವಂತಹ ಹುದ್ದೆಗಳ ಬಗ್ಗೆ ಮಾಹಿತಿ. ನಾಳೆ ಮತ್ತೊಂದು ರಿಕ್ರೂಟ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಉದ್ಯೋಗ ವಾರ್ತೆ ಕಾರ್ಯಕ್ರಮ. ಥ್ಯಾಂಕ್ ಯು.